ಯಾವಾಗ ಆಕ್ಟ್ ಮಾಡಿತ್ತು ಅಂತ ಆಕ್ಟ್ ಮಾಡಿದಲ್ಲ ಐಡಿ ಅವನು ಗೇಮರ್ ಸಿಕ್ತ ಅವತ್ತಿಂದ ಗನ್ ಸ್ಕಿನ್ ಕಲೆಕ್ಷನ್ ಕಳಿಸು ನಾನು ನೆಗ್ಲೆಕ್ಟ್ ಮಾಡಿದ್ದೆ ನೀವು ಬೇರೆ ಮಾಡ್ತೀನಿ ಅಂತಂದಿದ್ರಲ್ಲ ಆಮೇಲೆ ಇಡ್ಲಿ ಬಿಡು ಅಂತ ಕಳಿಸ್ ನಾನು ಅಷ್ಟೊತ್ತಿಗೆ ಈ ತರ ಮಾಡ್ದೆ ಆಮೇಲೆ ನನ್ನ ಹತ್ರನು ಒಂದು ಐಡಿ ಸೇಲ್ ಇದೆ ಬೇಕಿದ್ರೆ ನೋಡು 3000 ರೂಪಾಯಿ ಅಂತ ಅವನು ಹಾಕಿದ್ದ ಇಡ್ಲಿ ಬಿಡು ಅಂತ ಕೊಟ್ಟೆ ಅವನು ಅಷ್ಟೊತ್ತಿಗೆ ಈ ತರ ಮಾಡ್ದೆ ಸ್ಟಾರ್ಟಿಂಗ್ ಎಷ್ಟಾಗ್ತದೆ ಅಮೌಂಟ್ ಒಂದ್ ಅಲ್ಲ ಫಸ್ಟ್ ಕಳಿಸ್ತೀನಿ ಅಂತ 3 ರೂಪಾಯಿ ಕಳಿಸ್ಬಿಟ್ಟು ಗುಡ್ಡೆ ಅಂತ ಅನ್ನಲ್ಲ ಫಸ್ಟ್ ನೇ ರೆಕಾರ್ಡ್ ಅಲ್ಲಿ 3 ರೂಪಾಯಿ ಅಷ್ಟೇ ಕಳಿಸಿದ್ದು 3 ರೂಪೀಸ್ ಎದುರುಗಡೆ ನಿಲ್ಲ ಶತ್ರುವಿನ ಎದೆ ಸಿಡುವನ ಕನ್ನಡಿಗಾಂತರಲೇ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಕರ್ನಾಟಕ ದೀಪು ಗೇಮರ್ ಕಡೆ ಅಂತ ಸೊ ಎಲ್ಲರೂ ಹಿಂಗಿದ್ರ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರ ಮತ್ತೆ ಮುಂದೇನು ಕೂಡ ಚೆನ್ನಾಗಿರ್ತಾರ ಅಂತ ಅನ್ಕೊಂಡಿದ್ದೀನಿ ಇವತ್ತಿನ ಒಂದು ವಿಡಿಯೋ ಬಂದ್ಬಿಟ್ಟು ಐಡಿ ಹ್ಯಾಕ್ ಆಗಿದೆ ಸೊ ಏನಾಯ್ತು ಎಲ್ಲ ತಿಳಿಸ್ಕೊಡ್ತೀನಿ ಇವಾಗ ಒಂದು ಕಾಲ್ ರೆಕಾರ್ಡ್ ಹಾಕ್ತೀನಿ ಸೊ ಐಡಿ ಓನರ್ ಬಂದ್ಬಿಟ್ಟು ಅವರು ನಮ್ಮ ಸಬ್ಸ್ಕ್ರೈಬರೇ ಕೂಡ ಸೊ ಅವ್ರು ಮಾತಾಡಿರೋದು ಇಲ್ಲಿ ಕಾಲ್ ರೆಕಾರ್ಡ್ ಹಾಕ್ತೀನಿ ಸೊ ಏನಾಗಿದೆ ಅವರೇ ಹೇಳ್ತಾರೆ ಸೊ ಆಮೇಲೆ ನಾನು ಫುಲ್ ಡೀಟೇಲ್ಸ್ ಹೇಳ್ತಾ ಹೋಗ್ತೀನಿ ಮತ್ತೆ ಸೊ ಐಡಿ ಸ್ಕ್ಯಾಮ್ ಮಾಡಿರೋ ನಂಬರ್ ಬಂದ್ಬಿಟ್ಟು ಕಾಂಟ್ಯಾಕ್ಟ್ ನಂಬರು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಸೊ ಮತ್ತೆ ಇಲ್ಲಿ ಸ್ಕ್ರೀನ್ ಮೇಲೆ ಕೂಡ ಹೋಗ್ತಾ ಇರುತ್ತೆ 2 ನಂಬರ್ ಇದೆ ಅವನು ಸೊ ಆಕ್ಚುಲಿ ಬಂದ್ಬಿಟ್ಟು ಅವನು ಆಂಧ್ರ ಪ್ರದೇಶ್ ಅಂತ ಅನ್ಕೊಂತೀನಿ ಹಿಂದಿ ಹುಡುಗ ಸೊ ಕನ್ನಡದನ್ನಲ್ಲ ಐಡಿ ಎತ್ತಿರೋನು ಸೊ ಬನ್ನಿ ಏನಾಯ್ತು ಮ್ಯಾಟರ್ ಅಂತ ತಿಳ್ಕೊಳ್ಳೋಣ ಆಮೇಲೆ ಮಾತಾಡೋಣ ಗೇಮ್ ಅಲ್ಲಿ ನನ್ನ ಫ್ರೆಂಡ್ ಇದ್ನ ಅವನಿಗೆ ನನ್ನ ಐಡಿ ಬೇಕಂತ ಕೇಳಿದೆ ಅದಕ್ಕೆ ನನ್ನ ಐಡಿನ ಸೇಲಿಗಿದೆ ಅಂತ ಅಂತಾನ ಅವನು ಅದಕ್ಕೆ ನನ್ನ ಐಡಿ ಬೇಕಂತ ಕೇಳ್ತಾನೆ ಹಾ ಬೇಗ ನೋಡೋಣ ಐಡಿ ಕಲೆಕ್ಷನ್ ಕಳಿಸು ಇನ್ಸ್ಟಾಗ್ರಾಮ್ ಅಲ್ಲಿ ಅಂತ ಅಂತಾನೆ ಅದಕ್ಕೆ ಅವನು ಇನ್ಸ್ಟಾಗ್ರಾಮ್ ನೇಮ್ ಕೊಡ್ತಾನೆ ಇನ್ಸ್ಟಾಗ್ರಾಮ್ ನೇಮ್ ಕಳಿಸ್ದಕ್ಕೂ ನಾನು ಅವನಿಗೆ ರಿಕ್ವೆಸ್ಟ್ ಕಳಿಸ್ದೆ ಅವನು ನನಗೆ ಫಾಲೋ ಬ್ಯಾಕ್ ಮಾಡ್ದ ಆಮೇಲೆ ಕಲೆಕ್ಷನ್ ವಿಡಿಯೋ ಕಳಿಸು ಅಂತಂದ ನಾನು ಕಳಿಸ್ದೆ ಆಮೇಲೆ ಗನ್ ಕಲೆಕ್ಷನ್ ಕಳಿಸ್ಲಿಲ್ಲ ಅದಕ್ಕೆ ನಾ ಕಳ್ಸಕ್ ನೆಗ್ಲೆಕ್ಟ್ ಮಾಡ್ದೆ ಆಮೇಲೆ ನಾನು ಬೆಳಿಗ್ಗೆ ನಂಗೆ ಐಡಿ ತಗೊಂತ ಅಂತ ಸುಮ್ಮನೆ ಹೇಳ್ದೆ ಅವನು ಆಮೇಲೆ ಅವ್ನು ತಗೊಂಡಲ್ಲ ನೀವು ಬೇರೆ ಐಡಿ ಸೇಲ್ ವಿಡಿಯೋ ಹಾಕ್ತೀರ ಅಂತ ಅಂದಿದ್ರಲ್ಲ ಅದಕ್ಕೆ ನಾ ಸುಮ್ಮನಾದೆ ಅವನು ಇದ್ದವನು ಮೆಸೇಜ್ ಮಾಡ್ದೆ ಗನ್ ಕಲೆಕ್ಷನ್ ವಿಡಿಯೋ ಹಾಕು ಹಾಕು ಅಂತ ಆಮೇಲೆ ನಾನು ಕಳಿಸ್ದೆ ಆಮೇಲೆ ಒಂಚೂರು ಕಮ್ಮಿ ಮಾಡ್ಕೊಂತ ಹಂಗೆ ಹೇಳ್ದ ಇಲ್ಲ ಪಕ್ಕ 3500 ಹಾಗೆಲ್ಲ ಹೇಳ್ತಾನೆ 3500 ಲಾಸ್ಟ್ ಕಣೋ ಅಂತ ಆಯ್ತು ಎಷ್ಟು ಪೇಮೆಂಟ್ ಮಾಡು ಅಂತ ನಾ ಅಂತೀನಿ ಇಲ್ಲ ನಂಗೆ ನಿಮ್ಮ ಮೊದ್ಲು ಐಡಿ ಪಾಸ್ವರ್ಡ್ ಕೊಡು ಅಂತ ಅಂತಾನೆ ಆಮೇಲೆ ನಾ ಐಡಿ ಪಾಸ್ವರ್ಡ್ ಕೊಡ್ತೀನಿ ಪೇಮೆಂಟ್ ಮಾಡ್ತೀನಿ ಅಂತ ಅನ್ಬಿಟ್ಟು 3 ರೂಪಾಯಿ ದುಡ್ಡು ಕಳಿಸ್ದ ಆಮೇಲೆ ಮತ್ತೆ ಫೋನ್ ಕಳಿಸ್ತೀನಿ ಕಳಿಸ್ತೀನಿ ಒಂದ್ ನಿಮಿಷ ಅಂದು ಫೋನ್ ಪೇ ಪ್ರಾಬ್ಲಮ್ ಹಂಗೆ ಹಿಂಗೆ ಅಂತ ಸೊ ಮ್ಯಾಟ್ರ್ ಬಂದ್ಬಿಟ್ಟು ಈ ತರ ಆಗಿದೆ ಸೊ ಯಾರೋ ಒಬ್ಬ ಅನ್ನೋನ್ ಪರ್ಸನ್ ಸೊ ಗೇಮ್ ಅಲ್ಲಿ ಫ್ರೆಂಡ್ ಆಗ್ಬಿಟ್ಟು ಸೊ ಅವ್ನ್ ಬಂದ್ಬಿಟ್ಟು ಫಸ್ಟ್ ಐಡಿ ಸೇಲ್ ಇದೆ ಐಡಿ ಬೇಕಂತ ಸೊ ಇವ್ರು ನಮ್ ಸಬ್ಸ್ಕ್ರೈಬರ್ ಗೆ ಕೇಳ್ತಾನೆ ಇವ್ರು ಬಂದ್ಬಿಟ್ಟು ನಂದು ಐಡಿ ಸೇಲ್ ಇದೆ ಸೊ ಬೇಕಂತ ಕೇಳ್ದಾಗ ಓಕೆ ಬೇಕು ಸೊ ವಿಡಿಯೋ ಕಳಿಸು ಅಂತ ಕೇಳ್ತಾನೆ ಇವ್ರು ವಿಡಿಯೋ ಕಳಿಸ್ತಾರೆ ಸೊ ಓಕೆ 3 ರೂಪಾಯಿ ಅವ್ನು ಅಡ್ವಾನ್ಸ್ ಹಾಕ್ತಾನೆ 3 ರೂಪಾಯಿ ಹಾಕಾದ್ಮೇಲೆ ಇವ್ರು ಐಡಿ ಪಾಸ್ ಕೊಡ್ತಾರೆ ಸೊ ಆಮೇಲೆ ಅವನು ಫೋನ್ ಪೇ ಅದು ಇದು ವರ್ಕ್ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ಸೊ ನಾಮ ಹಾಕಿದ್ದಾನೆ ಅವನು ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕು ಮತ್ತೆ 2 ನಂಬರ್ ಇದೆ ಮತ್ತೆ ಸೊ ಫೋನ್ ಪೇ ಅಮೌಂಟ್ ಹಾಕಿರೋದು ಸೊ ಎಲ್ಲ ಕೂಡ ಸ್ಕ್ರೀನ್ ಶಾಟ್ ತೋರಿಸ್ತಾ ಹೋಗ್ತೀನಿ ಸೊ ಒಂದು ಫೋಟೋ ಕೂಡ ನೋಡ್ಬೋದು ಇವಾಗ ಸೊ ಸ್ಕ್ರೀನ್ ಮೇಲೆ ತೋರಿಸ್ತೀನಿ ನೋಡಿ ಓಕೆ ಗೈಸ್ ನೋಡ್ಬೋದು ಇನ್ಸ್ಟಾಗ್ರಾಮ್ ಅಲ್ಲಿ ಬಂದ್ಬಿಟ್ಟು ಅವನು ಸ್ಟೋರಿಗಳೆಲ್ಲ ಈ ತರ ಹಾಕ್ತಿದ್ದಾನೆ ಮತ್ತೆ ನೆನ್ನೆ ಐಡಿ ದೇವಿರೋದು ಕೂಡ ಸ್ಟೋರಿ ಹಾಕಿದ್ದಾನೆ ಸೊ ಬಂದ್ಬಿಟ್ಟು ಅವನು ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ನಂಬರ್ ಹಾಕ್ತೀನಿ ಲಿಂಗ್ರೆ ಹಾಕಿ ಮತ್ತೆ ಆಡಿಯೋ ಕಾಲ್ ನೋಡ್ಬೋದು ಸೊ ಎಷ್ಟು ತರ ಕಾಲ್ ಮಾಡಿದ್ದಾರೆ ಅಂತ ಸೊ ಮತ್ತೆ 3 ರೂಪಾಯಿ ಬಂದ್ಬಿಟ್ಟು ಅವನ ಅಮೌಂಟ್ ಹಾಕಿರೋದು ಸ್ಕ್ರೀನ್ ಶಾಟ್ ಇದು ಸೊ ಮತ್ತೆ ಹಾಕಿಲ್ಲ ಮತ್ತೆ ತಿರ್ಗಾ ಸ್ಟೋರಿಗೆ ಹಾಕಿದ್ದಾನೆ ಶಿಷ್ಯ ಐಡಿ ದೇವಿರೋದ್ನೆಲ್ಲ ಸೊ ಐಡಿ ನಂದು ಹೊಸ ಐಡಿ ಅಂತ ಬೇರೆ ಸ್ಟೇಟಸ್ ಹಾಕಿದ್ದಾನೆ ಮತ್ತೆ ಇಲ್ಲಿ ಮಾತಾಡಿರೋದು ಸೊ ಅದು ಕೂಡ ಸ್ಕ್ರೀನ್ ಶಾಟ್ ಹಾಕ್ತಾ ಇದ್ದೀನಿ ಮತ್ತೆ ಇದು ಒಂದು ಇನ್ಸ್ಟಾಗ್ರಾಮ್ ಪೇಜ್ ಸೊ 865 ಫಾಲೋವರ್ಸ್ ಇದ್ದಾರೆ ಸೊ ನೋಡ್ಬೋದು ಮತ್ತೆ ಮಾತಾಡಿರೋದು ಸೊ ಮತ್ತೆ ಅವರಿಬ್ರು ಮಾತಾಡ್ರೆ ಕಾಲ್ ರೆಕಾರ್ಡ್ ಕೂಡ ಇವಾಗ ನಾನು ಹಾಕ್ತೀನಿ ಸೊ ಕೇಳಿಸ್ಕೊಂಬೋದು ನೀವು ಕೂಡ ಫೋನ್ ಪೇ ಕರ್ದು ಗೂಗಲ್ 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 ಪೇ क्या हेलो इसी नंबर पे इसको नंबर नहीं है तो नंबर बोलेंगे बोलो नंबर बोलो उसे इंस्टा पे भेज थोड़ा मेरा नेटवर्क स्लो चल रहा क्या इंस्टा पे भेज इंस्टा पे हाँ वो क्यों मेरे नहीं मिल गया मिल गया ब्रो हाँ रियल ब्रो अरे ब्रो आ गया क्या पेमेंट स्क्रीन शॉट दे दो जल्दी से अरे यार स्क्रीन शॉट सेंड कर दो भाई तो
तो आपका इंस्टाग्राम से पूरा चेंज कर देगा, मैं आपका देखूंगी तो आपका इंस्टाग्राम यूजर हो गया। अरे वो इंस्टाग्राम यूजर हो गया ना? हाँ तू? हाँ वो हो गया होगा, पता नहीं क्या भाई। तो आपका स्कैम कर दो, मैं आपका देखूंगी। वो ही तो ब्रो स्कैम कर दिए, स्क्रीन कर दिया। हाँ ब्रो स्कैम कर दिया। ठीक है ठीक है बाय ब्रो, हैप्पी जर्नी ब्रो, हैप्पी जर्नी। ನೋಡಿದ್ರಲ್ಲ ಗುರು ಯಾವ ತರ ಆಗಿದೆ ಅಂತ. ಸೊ ಈ ತರ ಐ ಡಿ ಸ್ಕ್ಯಾಮ್ ಮಾಡಿದ್ದಾನೆ. ಸೊ ಯಾರು ಅಂತಾನೆ ಗೊತ್ತಿಲ್ಲ, ಆಕ್ಚುಲಿ ಹಿಂದಿ ಪರ್ಸನ್ನು ಅನ್ನೋನ್ ಪರ್ಸನ್ನು. ಸೊ ಹೆಂಗ್ ಕೊಟ್ರ ಗೊತ್ತಿಲ್ಲ. ಸೊ ಏನೋ ಗ್ರಾಚಾರ ಕೊಟ್ಬಿಟ್ಟಿದ್ದಾರೆ ಐ ಡಿ ಈ ತರ ಆಗಿದೆ. ಸೊ ನೋಡೋಣ, ಡಿಸ್ಕ್ರಿಪ್ಷನ್ ಅಲ್ಲೆಲ್ಲ ಒಂದು ನಂಬರ್ ಮತ್ತೆ ಇನ್ಸ್ಟಾಗ್ರಾಮ್ ಲಿಂಕ್ ಹಾಕಿದ್ದೀನಿ. ಸೊ ಹಾಕೊಂಡು ಆದಷ್ಟು ದಿಂಗ್ರಿ. ಸೊ ಕೊಟ್ರೆ ಕೊಡ್ಲಿ, ಕೊಡ್ಲಿಲ್ಲ ಅಂದ್ರೆ ನಾವು ಕೂಡ ಏನು ಮಾಡೋಕ್ಕಾಗಲ್ಲ. ಸೊ ಇಲ್ಲಿಂದ ಅಲ್ಲಿಗೆ ಹುಡಿಕೊಂಡು ಹೋಗೋ ಸೀನ್ ಎಲ್ಲ ಇಲ್ಲ. ಸೊ ಆದಷ್ಟು ಟ್ರೈ ಮಾಡೋವಷ್ಟು ಮಾಡ್ಬೋದು, ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು. ಆ ನಂಬರ್ ಲೀಕ್ ಆದ್ರೂ ಸೊ ಎದ್ರಕೊಂಡು ಏನಾದರೂ ಐ ಡಿ ಪಾಸ್ ರಿಟರ್ನ್ ಕೊಡ್ತಾನ ಏನಾದರೂ ಅಂತ ಒಂದು ಸೊ ಒಂದು ಆಸೆ ಅಷ್ಟೇ. ಸೊ ಐ ಡಿ ಮತ್ತೆ ರಿಟರ್ನ್ ಕೊಟ್ಟರೆ ಸೊ ಹ್ಯಾಪಿ ಆಗುತ್ತಲ್ಲ, ಅದಕ್ಕೋಸ್ಕರ. ಸೊ ಆದಷ್ಟು ಯಾರಾದರೂ ಕಾಲ್ ಮಾಡೋರಿದ್ರೆ ದಯವಿಟ್ಟು ಕಾಲ್ ಮಾಡಿ ಹ್ಯಾಕ್ ಹೆಂಗೆ ಗುಮ್ರಿ ಅಂತರ್ಗೆಲ್ಲ. ಮತ್ತೆ ಹಾಗೆ ಇನ್ನೊಂದು ವಿಚಾರ, ಸೊ ಏನಪ್ಪ ಅಂದರೆ, ಸೊ ನಿನ್ನೆ ಒಂದು ನನ್ನ ಚಾನಲ್ಗೆ ಒಂದು ಕಮೆಂಟ್ ಬಂದಿತ್ತು. ಸೊ ಏನಂದರೆ, ಸೊ ಐ ಡಿ ಸ್ಕ್ಯಾಮರ್ ಇವನು, ಐ ಡಿ ತೊಗೊಳಕ್ಕೆ ಹೋಗ್ಬೇಡ್ರಿ ಅಂತ ಕಮೆಂಟ್ ಬಂದಿತ್ತು ನನಗೆ. ಸೊ ಯಾರು ಏನು ಕೂಡ ಗೊತ್ತಿಲ್ಲ. ಸೊ ನನಗೆ ಎಷ್ಟೋ ಹುಡುಗರು ನನಗೆ ಐ ಡಿ ಪಾಸ್ ಕೊಟ್ಟಿದ್ದೀರಾ, ನನ್ನ ವೀಡಿಯೋ ಹಾಕ್ರಿ ಬ್ರೋ, ನನಗೆ ವೀಡಿಯೋ ಮಾಡೋಕ್ಕಾಗ್ತಿಲ್ಲ ಬ್ರೋ. ಸೊ ಕರೆಕ್ಟಾಗಿ ವೀಡಿಯೋ ಮಾಡೋಕ್ಕಾಗಲ್ಲ, ನೀವೇ ವೀಡಿಯೋ ಮಾಡ್ಬಿಟ್ಟು ಹಾಕ್ರಿ ಅಂತ ಐ ಡಿ ಪಾಸ್ ಕೊಟ್ಟಿದ್ದೀರ, ಕಮೆಂಟ್ ಮಾಡಿರಿ. ನೀವು ಕೊಟ್ಟಾಗ ಏನಾದರೂ ನಮ್ಮ ಕಡೆಯಿಂದ ಪ್ರಾಬ್ಲಮ್ ಆಗಿದೆಯಾ ನಿಮ್ಮ ಐ ಡಿಗೆ ಅಂತ. ಸೊ ಯಾಕೆ ಅಂದರೆ, ಯಾರೊಬ್ಬ ಸ್ಕ್ಯಾಮರ್ ಅಂತ ಹಾಕಿದ್ದಾನೆ ಅಂದರೆ ನನಗೆ ಮಾಡ್ಲಿತ್ತೆಲ್ಲ ಮಾಡಿದ್ಯಾ ಅಂದರೆ ತಿಕ್ಕ ಹುರಿದು ಬಿಡುತ್ತೆ ಗುರು. ಸೊ ಅದಕ್ಕೋಸ್ಕರ ಇಲ್ಲಿವರೆಗೂ ಯಾವನು ಹಾಕಿಲ್ಲ, ಯಾವನ ಬಂದ್ಬಿಟ್ಟು. ಸೊ ಎಲ್ಲರಿಗೂ ವಿತ್ ಪ್ರೂಫ್ ಸಮೇತ ಐ ಡಿಸ್ ಕೊಡ್ತಾ ಇದ್ದೀನಿ. ನಮ್ಮನ್ನಾದರೂ ಆ ಥರ ಹಾಕಿದ್ದ ಯಾರು ಅಂತ ಗೊತ್ತಿಲ್ಲ ನನಗೆ. ಸೊ ಅದರಿಂದಾಗಿ ನನಗೆ ಸುಮ್ ಸುಮ್ಮನೆ ಯಾರಾದರೂ ಏನಾದರೂ ಹಾಕಿದ್ರೆ ತಡ್ಕೊಳಕ್ಕಾಗಲ್ಲ, ಅದಕ್ಕೋಸ್ಕರ ಹಂಗೆ ಇದನ್ನು ಕೂಡ ಈ ವಿಡಿಯೋದಲ್ಲಿ ಹೇಳೋಣ. ತಪ್ಪದಲ್ಲೇ ಎಲ್ಲರೂ ಕಮೆಂಟ್ ಮಾಡಿರಿ. ಸೊ ನನಗೆ ಯಾರಾದರೂ ಐ ಡಿ ಪಾಸ್ ಕೊಟ್ಟಿರೋರು, ನಿಮ್ಮ ಐ ಡಿಸ್ ಏನಾದರೂ ನಾನು ಸ್ಕ್ಯಾಮ್ ಮಾಡಿದರೆ, ಸೊ ನಮ್ಮ ಕಡೆಯಿಂದ ನಮ್ಮ ಚಾನಲಿಂದ ಸೊ ಸ್ಕ್ಯಾಮ್ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿಬ್ರು. ಸೊ ಯಾಕೆಂದರೆ ನಾನು ಯಾರೋ ಕಮೆಂಟ್ ಮಾಡಿದ್ದ ಅದರಿಂದ ನನಗೆ ಎವಿ ಹುರ್ತೋಗ್ಬಿಡ್ತದೆ. ಅದು ಕಮೆಂಟ್ ನೋಡಿದ ತಕ್ಷಣ ಇಲ್ಲಿವರೆಗೂ ಸೊ ಯಾವುದೋ ಸ್ಕ್ಯಾಮ್ ಆಗಿಲ್ಲ, ಒಬ್ಬೊಬ್ಬರೇ ಮೂರು ಐ ಡಿಸ್ ಎಲ್ಲ ಬೈ ಮಾಡಿದರೆ. ಸೊ ನೀಟಾಗಿ ಕೊಟ್ಟಿದ್ದೀವಿ, ಕೊಟ್ಟಾದ್ಮೇಲೆ ಅವನು ಯಾವ್ಯಾವನ್ಗೆ ಕೊಟ್ಬಿಟ್ಟು ಗುಮ್ಮಿಸ್ಕೊಂಬಿಟ್ರೆ ನಾವು ಎಲ್ಲಿಂದ ತೊಕೊಡೋಕ್ಕಾಗುತ್ತೆ ಗುರು, ಯಾವ್ಯಾವನ್ಗೆ ಕೊಟ್ಬಿಟ್ಟು ಹೆಂಗಿಸ್ಕೊಂಬಿಟ್ರೆ ನಾವೇನು ಮಾಡೋಣ. ಸೊ ಯಾವ ಒಂದು ಎರಡು ಆ ಥರ ಆಗಿ ನನಗೆ ಮೆಸೇಜ್ ಮಾಡಿದರೆ ಬ್ರೋ ಈ ಥರ ಕೊಟ್ಟು ಹಿಂಗೆ ಆಗಿಬಿಟ್ಟಿದೆ ಬ್ರೋ, ಎತ್ಬಿಟ್ಟವನೇ ಬ್ರೋ ಅಂದರೆ, ಸೊ ಎಲ್ಲಿಂದ ತೊಕೊಡೋಕ್ಕಾಗುತ್ತೆ ಗುರು. ಸೊ ಕೊಟ್ಟ ಮೇಲೆ ಐ ಡಿ ಮಡಿಕೊಬೇಕಾಗಿರೋದು ಅವನ ಧರ್ಮ. ಸೊ ನಾವು ಕೊಟ್ಟ ಮೇಲೆ ಸೊ ಎಲ್ಲ ಫುಲ್ ವಿತ್ ಸೆಕ್ಯೂರಾಗಿ, ಸೊ ಅವ್ರನ್ನೂ ಕೂಡ ಕನ್ಫರ್ಮೇಶನ್ ತೊಗೊಂಡು ಬ್ರೋ ಎಲ್ಲ ಕರೆಕ್ಟಾಗಿದೆಯಾ, ಸೊ ಇವಾಗ ನಾವು ಅವ್ರಿಗೆ ಅಮೌಂಟ್ ಹಾಕ್ಬೋದಾ ಅಂತ ಕೇಳ್ಬಿಟ್ಟು ಐ ಡಿಸ್ ಕೊಡೋದು. ಅಲ್ಲಿವರೆಗೂ ನಾನು ಯಾವುದೇ ದುಡ್ಡು ಹಾಕಿರಲ್ಲ ಅವ್ರಿಗೆ. ಸೊ ಅವರೆಲ್ಲ ಓಕೆ ಬ್ರೋ ಕರೆಕ್ಟಾಗಿದೆ ಅಂತ ಹೇಳಾದ್ಮೇಲೆ ನಾನು ಅಮೌಂಟ್ ಹಾಕೋದು. ಅಮೌಂಟ್ ಹಾಕಾದ್ಮೇಲೆ ಸೊ ಇವರು ಯಾರ್ಯಾರಿಗೋ ಐ ಡಿ ಎಕ್ಸ್ಚೇಂಜು ಅದು ಇದು ಮಾಡ್ಕೊಳಕ್ಕೆ ಹೋಗಿ ಮಾಡ್ಕೊಂಬಿಟ್ರೆ, ಸೊ ಏನು ಮಾಡೋಕ್ಕಾಗಲ್ಲ. ಕಮೆಂಟ್ ಮಾಡಿ ನನಗೆ ಐ ಡಿ ಪಾಸ್ ಕೊಟ್ಟಾಗ ಯಾವುದಾದ್ರು ಪ್ರಾಬ್ಲಮ್ ಆಗಿದೆಯಾ ನಿಮ್ಮ ಐಡಿಗೆ, ಸೊ ಇಲ್ಲ ನೀಟಾಗೆ ನಾವು ಅಮೌಂಟ್ ಹಾಕಿದೀವ ಸೊ ಇಲ್ವಾ ದಯವಿಟ್ಟು ಕಮೆಂಟ್ ಮಾಡಿ ಗೈಸ್. ವಿಡಿಯೋ ನೋಡ್ತಾ ಇರೋರು ಪ್ರತಿಯೊಬ್ಬರು, ಸೊ ಎಷ್ಟೋ ಜನ ನಮ್ಮ ಹತ್ರ ಐ ಡಿ ಸೆಲ್ ಮಾಡ್ಸಿದಾರೆ ಮತ್ತು ಐ ಡಿ ಕೂಡ ತೊಗೊಂಡಿದ್ದಾರೆ. ಕಮೆಂಟ್ ಮಾಡಿರಿ ಯಾವುದಾದ್ರು ಸ್ಕ್ಯಾಮ್ ಆಗಿದೆಯಾ ಇಲ್ವಾ ಅಂತ. ಓಕೆನಾ? ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ಚಾನಲ್ಗಿನ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮರೆಯಲ್ಲ ಸಬ್ಸ್ಕ್ರೈಬ್. ಈ ಥರ ಮತ್ತೊಂದು ವಿಡಿಯೋ ಜೊತೆ ಬರ್ತೀನಿ, ಅಲ್ಲಿವರೆಗೂ ನೋಡ್ತಾರೆ ಕರ್ನಾಟಕ ದೀಪು ಗೇಮರ್ ಬಾಯ್ ಸಿ ಯು ಟೇಕ್ ಕೇರ್.